ಶ್ರೀ ಜಗನ್ನಾಥ ಯಾತ್ರೆಗೆ ಅದ್ದೂರಿಯಾಗಿ ಚಾಲನೆ. 9 ದಿನಗಳವರೆಗೆ ನಡೆಯುವ ಯಾತ್ರೆ. ದೇಶದ ಮೂಲೆ ಮೂಲೆಯಿಂದ ಆಗಮಿಸಿದ ಲಕ್ಷಾಂತರ ಜನ ಭಕ್ತರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುರಿ ಜಗನ್ನಾಥ ದೇವಾಲಯದ ಕಾರ್ಯಕ್ರಮಗಳಿಗೆ ಅಥವಾ ಅಲ್ಲಿ ನಡೆಯುವಂತಹ ರಥಯಾತ್ರೆ, ಬೇರೆ ಬೇರೆ ದರ್ಶನ, ಹೀಗೆ ಬೇರೆ ಬೇರೆ ಪೂಜಾ ಕೈಂಕರ್ಯಗಳಿಗೆ ಅದ್ಧೂರಿಯಾದ ಚಾಲನೆ ಸಿಕ್ಕಿದೆ. ಬರೋಬ್ಬರಿ 9 ದಿನಗಳ ಕಾಲ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಇಲ್ಲಿ ನಡೆಯುತ್ತವೆ. ದೇವರಿಗೆ ಪ್ರತಿಯೊಂದು ದಿನವೂ ಕೂಡ ಬೇರೆ ಬೇರೆ ರೀತಿಯಾದಂತಹ ನೈವೇದ್ಯಗಳಿರುತ್ತವೆ. ಇನ್ನು ಜಗನ್ನಾಥನನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಈಗ 9 ದಿನಗಳ ಕಾಲ ಈ ಯಾತ್ರೆ ನಡೀತಾ ಇದೆ. ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ಈ ಮೂಲಕ ಜಗನ್ನಾಥನ ಭಕ್ತಿಗೆ ಅವರು ಪಾತ್ರರಾಗಿದ್ದಾರೆ. ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಮತ್ತು ದೇವಿ ಸುಭದ್ರೆಯ ವಿದ್ಯುಕ್ತವಾದ ಪಹಂಡಿ ಆಚರಣೆಯು ಇಂದು ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾಗಿದೆ. ಜಗನ್ನಾಥ ಈ ವಾರ್ಷಿಕ ರಥಯಾತ್ರೆಗೆ ಅಪಾರ ಜನಸಮುದ್ರವೇ ಅಥವಾ ಜನಸಮೂಹವೇ ಹರಿದು ಬಂದಿದೆ ಅಂತ ಹೇಳಬಹುದು. ಭಾನುವಾರ ಮಧ್ಯಾಹ್ನ ಪುರಿಯ 12ನೇ ಶತಮಾನದ ಜಗನ್ನಾಥ ದೇವಾಲಯದಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಗುಂಡೀಚಾ ದೇವಾಲಯದ ಕಡೆಗೆ ಸಾವಿರಾರು ಜನರು ಬೃಹತ್ ರಥಗಳನ್ನು ಎಳೆದಿದ್ದಾರೆ. ರಥಯಾತ್ರೆಗೆ ಚಾಲನೆ ನೀಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ರಥಗಳಿಗೆ ಪ್ರದಕ್ಷಿಣೆ ಹಾಕಿ ಜಗನ್ನಾಥನಿಗೆ ನಮಸ್ಕರಿಸಿದ್ರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಶುಭಾಶಯ ಕೋರಿದ್ದಾರೆ. ರೈಟ್ ಸೈಡ್ ನಾ ಬೆಟ್ಟೆ ಮೇಲೆ ನಾ 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 ರೈಟ್ ಸೈಡ್ ನಾ ಬೆಟ್ಟೆ ಮೇಲೆ ನಾ